ನೋಡಿ ಫ್ರೆಂಡ್ಸ್, ನಿಮಗೆ ಕೈ ಕಾಣಿಸ್ತಾ ಇದೆಯಲ್ಲ ಈ ವ್ಯಕ್ತಿ ಏನ್ ಮಾಡಿದಾನೆ. ಬರಪ್ಪ ಮುಂದಕ್ಕೆ ಬೈಲಿ ಬೈಲಿ ಬಾ. ಏನ್ ಮಾಡಿದ್ದೆ ಅನ್ನೋದು ಹೇಳು. ತೋಟಕ್ಕೆ ಬಂದು ಎಷ್ಟು ಕಾಯಿ ತುಂಬಿಕೊಂಡಿದ್ದೆ? ಹದಿನೈದು ಕಾಯಿ ತುಂಬಿದ್ದೆ. ಈಗ ಅದಕ್ಕೆ ಏನ್ ಶಿಕ್ಷೆ ಕೊಟ್ಟಿದ್ದೀನಿ ನಿನ್ಗೆ ಕಾಯಿ ಕದ್ದಿರೋದಕ್ಕೆ? ಎಲ್ಲ ಏನ್ ಮಾಡ್ಬೇಕು ನೀನು ಕಾಯಿ ಕದ್ದಿರೋದಕ್ಕೆ? ತೋಟದಲ್ಲಿರೋ ಗರಿ ಕಾಣಿಸ್ತಾ ಇದ್ದಲ್ಲ, ಆ ತೋಟದಲ್ಲಿರೋ ಗರಿನೆಲ್ಲ ನೀನು ನೀಟಾಗಿ ಎತ್ತಾಕ್ಬಿಟ್ಟು ಹೋಗ್ಬೇಕು. ಇನ್ನೊಂದ್ಸರಿ ಏನ್ ಮಾಡಬಾರ್ದು? ಏನ್ ಮಾಡಬಾರ್ದು? ಕಳ್ತನ ಮಾಡಬಾರ್ದು. ಗೊತ್ತಾಯ್ತಲ್ಲ, ದುಡ್ಕೊಂಡು ತಿನ್ನು. ಮೈ ಮುರಿಯಂಗಿದ್ಯಾ ಏನಪ್ಪ ನೋಡಕ್? ಹೆಂಗಿದ್ಯಾಳು ಮೈ ಮುರಿಯಂಗ್? ಗಟ್ಟಿಯಾಗಿ ಆಳಿದ್ಯಾ? ಯಾಕೆ ಕದಿಬೇಕು? ಕಳ್ತನ ಯಾಕೆ ಮಾಡ್ಬೇಕು? ನೀನ್ ಒಂದ್ ಇಪ್ಪತ್ ಕಾಯಿ ಕದ್ದಿರೋದಕ್ಕೆ ನಿನಗೆ ಶಿಕ್ಷೆ ಏನಪ್ಪ ಅಂದ್ರೆ ನಾನು ಇಡೀ ತೋಟ ಹೇಗೆ ನೀನ್ ಕ್ಲೀನ್ ಮಾಡ್ಬೇಕು. ಈಗ ಇರೋ ಬರೋ ಗರಿ ನೋಡು, ಅದೆಲ್ಲ ಗರಿ ಕಾಣಿಸ್ತಾ ಇತ್ತಲ್ಲ ಅಲ್ಲಿ. ಆ ಗರಿ ಎಲ್ಲ ನೀನ್ ನೀಟಾಗಿ ಇವಾಗ ಏನ್ ಮಾಡ್ಬೇಕು ಹೇಳು. ಇನ್ನೊಂದ್ಸರಿ ಕೈ ಮುಗಿ, ಜಗತ್ತ ಗೊತ್ತಾಗಲಿ. ಇನ್ನೊಂದ್ಸರಿ ನಾನು ಹೇಳು, ಇನ್ನೊಂದ್ಸರಿ ನಾನು ಯಾರದೇ ತೋಟದಲ್ಲೂ ಕಳ್ತಾನ ಗಟ್ಟಿಯಾಗಿ ಹೇಳು. ಏನ್ ಮಾಡಲ್ಲ? ಯಾರ ತೋಟದಲ್ಲೂ ಏನ್ ಕದಿಯಲ್ಲ? ಕೈ ಕದಿಯಲ್ಲ. ಈ ಕದ್ದಿದ್ದ ತಪ್ಪಿಗೆ ಏನ್ ಮಾಡ್ತಾ ಇದೀಯ ನೀನೀಗ? ತೋಟ ಕ್ಲೀನ್ ಮಾಡಿ. ಯಾವ ಊರು ನಿಂದು? ಕಲ್ಲೂರು ಕ್ರಾಸ್ ವಡ್ರಾಟಿ. ತ್ರೂ ನೀನು ಮನೇಲಿ ಹೋಗಿರ್ಬೇಕು. ಇಲ್ಲೆಲ್ಲೂ ನೀನ್ ಏನಾಗಬಾರ್ದು, ಕಾಣಿಸ್ಕೋಬಾರ್ದು. ಗೊತ್ತಾಯ್ತಲ್ಲ ನಡಿ, ಎತ್ತು ಗರಿಗಳ. ನೀನು ಕಳ್ತನ ಮಾಡಿದ್ದು ನಿಂಗೆ ಶಿಕ್ಷೆ, ಗರಿ ಎತ್ತದು ನಡಿ, ಗರಿ ಎತ್ತು ನೋಡಿ ಫ್ರೆಂಡ್ಸ್. ಈತ ಬೆಳ್ಳಂ ಬೆಳಗ್ಗೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನಮ್ಮ ತೋಟದೊಳಗಡೆ, ಆ ತೋಟದಲ್ಲಿ ಇದ್ದಂತ ಒಂದು ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದು ಕಾನ ಅರ್ಲಿ ಮಾರ್ನಿಂಗ್ ಬಂದು ಎಲ್ಲ ತುಂಬಿಟ್ಟು ಕದ್ದು ಕೂತಿದ್ದ. ಅವನ್ನ ಕೇಳಿದ್ಕೆ ಏನೇನೋ ಆನ್ಸರ್ ಮಾಡ್ತಿದ್ದ. ಹಾಗಾಗಿ ಅವನ್ಗೆ ಇವತ್ತು ನಮ್ಮ ತೋಟ ಕ್ಲೀನ್ ಮಾಡೋ ಶಿಕ್ಷೆ ಕೊಟ್ಟಿದ್ದೀನಿ. ಅವನು ಕದ್ದಿದ್ದ ತಪ್ಪಿಗೆ ಮಾಡು, ಹೋಗಪ್ಪ ಎದಾಕು. ನೋಡಿ ಇಂಥವ್ರು ಇಡ್ತಾರೆ. ದಯವಿಟ್ಟು ಸ್ವಲ್ಪ ಯಾರೇ ಆಗಲಿ ಬಿ ಕೇರ್ ಆಗಿರಿ ತೋಟಗಳಲ್ಲಿ. ಎತ್ತಾಕ್ ಬೇಬೇಗ ಎತ್ತಾಕ್ಬೇಕಣಪ್ಪ, ಕಾಯಿ ತುಂಬೇಕಾರೆ ಬೇಬೇಗ ತುಂಬಿದೀಯಾ? ಹೋಗ ನೋಡು, ಅಲ್ಲಿವೆ ನೋಡು, ಅಲ್ಲಿ ಎತ್ತಾಕಪ್ಪ, ಅಲ್ಲಿದ ನೋಡಪ್ಪ, ನೋಡ ಅಲ್ಲ ಸುತ್ತ ಇದೆ, ಎತ್ತಾಕ. ನೋಡ್ಕೊಳ್ಳಿ ಫ್ರೆಂಡ್, ಅವನ್ನ ಮತ್ತೆ ಎಲ್ಲಾರ ಕಾಣಿಸಿದ್ರೆ ಇವತ್ತು ನಾನು ತೋಟ ಕ್ಲೀನ್ ಮಾಡಿಸಿ ಕಳಿಸ್ಕೊಡ್ತೀನಿ. ಮತ್ತೆ ಎಲ್ಲರೂ ಸಿಕ್ಕರೆ ತಗೊಂಡೋಗಿ ಸ್ಟೇಷನ್ಗೆ ಹಾಕ್ಸಿ ಅವನ್ನ ಮೊದಲು. ನೋಡಕ್ ಬಿಗ್ಗೆ ಒಳ್ಳೆ ದೊಡ್ಡ ಕಳ್ಳ ಇದ್ದಂಗೆ ಕಾಣ್ತಿದ್ದಾನೆ. ಮಾಡು ಮಾಡು, ನಿಂಗೆ ಇದೇ ಶಿಕ್ಷೆ ಮಾಡು. ಹಂಗೆ ಓಡಿಗಿಡ್ಬಿಟಿಯಾ? ಕ್ಲೀನ ಬದಿನ ಮೇಲೆ ಎತ್ತಾಕು ಎಲ್ಲ. ನೀಟಾಗೆ ತಕ್ಕಪ್ಪ ನೋಡ, ಅಲ್ಲಿ ಹೆಂಗೆಸ್ತಿದ್ಯಾ ಗೊತ್ತಾಗ್ಬೇಕು. ಇನ್ನೊಂದ್ಸರಿ ಯಾರ ತೋಟದಲ್ಲೂ ಕಾಯಿ ಕದಿಬಾರದು, ಕಳ್ತನ ಮಾಡಬಾರ್ದು ಅಂತ. ಮೈ ಮುರಿ, ನಾನೇ ಇನ್ನೂ ಮೂರು ಕಾಯಿ ನೀನು ಕೊಟ್ಟು ಕಳಿಸ್ತೀನಿ ಆಯ್ತಾ? ಮೈ ಮುರಿದ ಕೆಲಸ ಮಾಡು ಫಸ್ಟ್, ಎತ್ತಾಕವೆಲ್ಲ ತಂದು ಜೋಡ್ಸು ನೀಟಾಗೆಲ್ಲ. ಇಲ್ಲಿ ಜೋಡ್ಸ್ಬಾ, ಮಾಡ್ತೀಯ ಏನ ಸರಿ ಕಳ್ತಾನ ಕದೀತಿಯ ಕಾಯಿನ? ಕಾಯಿ ಕದ್ರೆ ಏನ್ ಶಿಕ್ಷೆ ಆಗ್ತದೆ? ತೋಟ ಕ್ಲೀನ್ ಮಾಡೋದು ಗರಿ ಹೇಳ್ದಾಕದಲ್ಲ. ಮತ್ತೊಂದ್ಸರಿ ಕಾಯಿ ಕದ್ರೆ ತೋಟ ಕ್ಲೀನ್ ಮಾಡೋ ಶಿಕ್ಷೆನೆ ನಿಂಗೆ. ಹೇಳಿ ನೀಟಾಗಿ ಬಡ್ಡಿ ಐದಾ ಇಲ್ಲಿ. ಎಷ್ಟು ಕಾಯಿ ಕದ್ದಿದ್ಯಪ್ಪ? ಹದಿನೈದು ಕಾಯಿ ಕದೀಬೇಕು. ನೀನ್ ಹೆಂಗ್ ಬಂದೆ ಅಲ್ಲಿಂದ ನೀನು? ಏನ್ ತಪ್ಪಪ್ಪ, ಯಾರ ಮನೆ ನೀನು ಇಲ್ಲಿ? ಅದೇ ಯಾರ ಮನೆ ಹೇಳು? ವಡ್ರಟ್ಟಿ. ನಡಿ ಕರ್ಕೊಂಡು ಹೋಗ್ತೀನಿ ಬೈಕಲ್ಲಿ ಅಲ್ಲಿಗೆನೆ, ನಡಿ ಕರ್ಕೊಂಡು ಹೋಗ್ತೀನಿ. ಇಲ್ಲೇ ಇದೀನಿ ನೋಡ್ತೀನಿ ಬಡಿ ಮಗನೆ, ಎಲ್ಲ ತುಂಬಿಟ್ಟು ಮೆತ್ತಗೆ ನಿಂತಿದ್ಯಲ್ಲ ನೀನು ಕತೆಯ. ಕುದ್ಗ ಕುದ್ಗ ಕುದ್ಗ, ಎಣ್ಸಿಲ್ಲ ಒಟ್ನಲ್ಲಿ ಸಿಕ್ಕಿದ ಚಾನ್ಸು ತುಂಬ್ಕೊಂಡ್ಬಿಟ್ಟಿದ್ಯ. ಏನಪ್ಪ ದುಡದ ದಿನಾಗ ಏನೋ ಆಗದೆ ನಿನ್ಗೆ, ಮೈ ಮುರಿಯೋ ಶಕ್ತಿ ಇದೆ ನೋಡ್ರೆ. ಒಳ್ಳೆ ಬಿಗ್ಗೆ ಕತರ್ನ ಕಳ್ಳ ಇದ್ದಂಗೆ ಇದೆ ನೀನು. ಓ ನೀನ್ ಬೇಕಾದ್ರೆ ರಾತ್ರಿ ಹೊತ್ತು ನನ್ನ ತಲೆ ಮೇಲೆ ಕಲ್ಲೆತ್ತಾಗ ಕೂಡ ಇರೋದಿಲ್ಲ, ಹೊಚ್ಕೊಂಡು ಹೋಗಂಗಿದೆ ನೀನು ಕಳ್ಳ. ತುಂಬಿಟ್ಟು ಎಲ್ಲಿಗೆ ಮಾರ್ತಿದ್ದೆ ಕಾಯ್ನ? ಒಳ್ಳೆ ಡಾನ್ ಡಾನ್ ಇದ್ದಂಗಿದ್ಯಾ, ನಿನ್ಗೆ ಎಲ್ಲಿ ಕೆಲಸ ಕೊಡ್ತಾರೆ? ಪಕ್ಕಾ ತುಂಬಿದ್ಯಲ್ಲ ಮರಾಯ ನೀನು, ಇರೋ ಬರೋ ಕಾಯಿಲ್ಲ. ನಾನ್ ಡೈಲಿ ಬೆಳಗ್ಗೆ ಎದ್ದು
ಕಷ್ಟಪಟ್ಟು ಬಿದ್ದೋ ಬಿದ್ದೋ ಆಯಿ ದಿಕ್ಕಿದ್ರೆ ಏನ್ ಚೆನ್ನಾಗಿ ತುಂಬಿದೆ ನೋಡು ಕೈಗಳನ್ನ. ಯಾವ ಹೊಟ್ಟೆ ಪಾಡೈತೆಯಾ? ಹೊಟ್ಟೆ ಪಾಡಗ ನೀನ್ ಕಳ್ತನ ಮಾಡು ಅಂತ ಹೇಳೋರನಯ್ಯ. ಹೊಟ್ಟೆ ಪಾಡಗ ನಿನ್ನ ಕಳ್ತನ ಮಾಡು ಅಂತ ಹೇಳೋರ? ಅಲ್ಲೆಲ್ಲ ಬೇಲಿ ಹಾಕೋರೆ ಸುತ್ತು ನೋಡು, ಅಲ್ಲಿ ಅಲ್ಲಿ ಮೂರು ಬೇಲಿ ನೆಗ್ರಿ ಅಲ್ಲಾಸಿಂದ ನುಸ್ಕೊಂಬಂದೆ. ಅದೇ ಹೇಳಿದ್ದು, ಮೂರು ಬೇಲಿ ದಾಟಿ ನಾಲ್ಕು ಬೇಲಿ ಇದ್ದಾವ ನೀನ್ ಕಾಯಿ ಮಡಗಿದೀವಿ ಅನ್ನೋದ್ ನೀನ್ ನೋಡ್ಕೊಂಡಿದ್ಯಲ್ಲ. ಕಳ್ರೇನು ತಾಂಬರಲ್ಲ ಕಣ, ಎಲ್ಲ ಅಲ್ಲಿರೋ ವಸ್ತುನೇ ತಗೊಂಡ್ ಹೋಗೋದು. ಅಂತದ್ ಏನಿಲ್ಲ ಕಣಪ್ಪ, ಏನಿಲ್ಲ, ಬರೀ ಒಂದ್ ಮೂಟೆ ಕಾಯಿ ಮಾತ್ರ ನುಣ್ಣಗ ಮಾಡಿಟ್ಟಿದ್ವಿ. ಕಳ್ರ ಅಲ್ಲಿರವೇ ಕಣಪ್ಪ ತಗೊಳ್ಳೋದು, ಕಳ್ರು ಅಲ್ಲಿರವೇ ಕಣ ತಗೊಳ್ಳೋದು. ಈಗ ಏನ್ ಮಾಡ್ಬೇಕು ಹೇಳು, ನಿನ್ನ ಪೊಲೀಸ್ ಸ್ಟೇಷನ್ ಕೊಡ್ಬೇಕು, ಏನ್ ಮಾಡ್ಬೇಕು, ಏನ್ ಮಾಡಣ? ನಿನ್ ತಪ್ಪು ಏನಪ್ಪ, ತಪ್ಪು ಮಾಡಿದ್ಯಾ? ಈ ನೀನ್ ತಪ್ಪು ಮಾಡಿದ್ ನಿಂಗೆ ಶಿಕ್ಷೆ ಏನಪ್ಪ ಅಂದ್ರೆ, ಇಲ್ಲಿ ಬಿದ್ದಿರ ನಮ್ಮ ತೋಟದಲ್ಲಿ ಬಿದ್ದಿರ ಗರಿನೆಲ್ಲ ನೀನ್ ಒಂದ್ ಕಡೆಗೆ ಎತ್ತಾಕ್ಬೇಕು. ನಡಿ ಬರೋವರೆಗೆ ಎತ್ತಾಕ್, ನಡಿ ನಡಿ ಎತ್ತಾಕು. ಅದೆಲ್ಲ ಆಯ್ತದೆ ಕುತ್ಕ. ಇನ್ನು ಎಲ್ಲಿ ನಿನ್ಗೆ ಎಣ್ಣೆ ಏಟು ಇಳಿದಿಲ್ಲ ನಿನ್ ಕೈಲಿ ಆಯ್ತಿಲ್ಲ. ನೋಡಿ ಎತ್ತಾಕೋ, ನೀನ್ ಕಾಯಿ ಕದ್ದಿರ ಇದಕ್ಕೆ ಮಡಗು ಅಲ್ಲಿ ಬೆಂಕಿಪಣ್ಣ ಕೆಳಿಕೆ, ಅಲ್ಲಿರವೆಲ್ಲ ಎತ್ಕ, ಒಂದೊಂದೇ ಗರಿಗಳು ಎತ್ತೋ. ನೋಡಿ ಎತ್ಕ ಗರಿ ಎಲ್ಲ ಎತ್ಕ ಎತ್ಕ, ಎಲ್ಲ ಬದಿಗೆ ಹಾಕು. ಇನ್ನೊಂದ್ಸರಿ ಕಾಯಿ ಕದ್ರೆ ತೋಡ್ತಾರೆ ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿ ಅಲ್ಲಿ ಬದಿಗೆ ಹಾಕಲ್ಲಿ, ಅಲ್ಲಿ ಬದುಕ ಹಾಕು ಎತ್ಕ, ಅಲ್ಲೆಲ್ಲ ಎತ್ತೋ, ಕ್ಲೀನ್ ಮಾಡು. ಎತ್ತು ನೀಟಾಗಿ. ಇನ್ನೊಂದ್ಸರಿ ಯಾರ ತೋಟದಲ್ಲೂ ನಿನ್ ಕಾಯಿ ಕದಿಬಾರ್ದು, ಇದೇ ಶಿಕ್ಷೆ ನಿನ್ಗೆ. ಎತ್ಕ ನೀನ್ ಯಾವತ್ತು ಏನ್ ಮಾಡಬಾರ್ದು, ಕಳ್ತನ ಮಾಡಬಾರ್ದು. ಎಷ್ಟ್ ಚೆನ್ನಾಗಿ ಹೇಳ್ತೇನೆ ನೋಡು, ಕಳ್ತನ ಮಾಡಿದ್ರ ಕಳ್ತನ ಮಾಡಿದ ಜಾಗದಲ್ಲೇ ಶಿಕ್ಷೆ. ಕಾಣಿಸ್ತಿದೆ ಫ್ರೆಂಡ್ಸ್, ನೋಡಿ ಮಾಡೋ ಕೆಲಸ, ಎತ್ಕೋ ಎತ್ಕೋ. ನೀನ್ ಇವತ್ತು ಮಾಡಿದ್ದು ತಪ್ಪಿಗೆ ಇಲ್ಲೇ ನೀನ್ ಪ್ರಾಯಶ್ಚಿತ್ತ ಅನ್ಭವಿಸ್ಬೇಕು. ಆತನ ಕೈಲಿ ಕೆಲಸ ಮಾಡಿಸ್ತಾ ಇದ್ದೀನಿ, ಅವನು ಮಾಡಿದ ತಪ್ಪಿಗೆ ಅವನಿಗೆ ಇಲ್ಲೇ ಶಿಕ್ಷೆ ಆಗಿದೆ. ಯಾರಿಗೆ ಆಗಲಿ ಹೊಡಿಯೋದ್ರಿಂದ ಬಿಡಿಯೋದ್ರಿಂದ ಏನೂ ಆಗೋದಿಲ್ಲ, ಅವ್ರಿಗೆ ಬುದ್ಧಿವಾದ ಹೇಳಿ ಅವ್ರಿಗೆ ಸರಿದಾರಿಗೆ ತಿದ್ದಿದ್ರೆ ಫ್ರೆಂಡ್ಸ್, ಅವಾಗ ಅವರಷ್ಟಕ್ಕೆ ಅವ್ರೇನೇ ದಾರಿಗೆ ಬರ್ತಾರೆ. ಅವನ ಹಣೆ ಬರೋನ ಏನೋ ಪಾಪ, ಎಲ್ಲಿ ಹಸ್ಕೊಂಡಿದ್ದೇನೋ, ಬಂದಿದ್ದ ಅಚಾನಕ್ಕಾಗಿ ಬಂದಿದ್ದಾನೆ, ಸುಮಾರು ಸರಿ ನೋಡ್ಕೊಂಡಿದ್ದೇನೆ ತೋಟದಲ್ಲಿ ಕಾಯಿಗಳಿವೆ ಅಂತ ತುಂಬಿದ್ದಾನೆ. ಕಳ್ಳನಿಗೆ ನೋಡಿ ತಕ್ಕ ಅವನು ಮಾಡಿದ ಕೆಲಸಕ್ಕೆ ಇಲ್ಲೇ ಅವನಿಗೆ ಶಿಕ್ಷೆ ಕೊಟ್ಟಿದ್ದೀನಿ. ಇದೇ ಅವನಿಗೆ ಶಿಕ್ಷೆ, ನನ್ನ ತೋಟ ಕ್ಲೀನ್ ಮಾಡೋದೇ ನನಗೆ ಶಿಕ್ಷೆ. ತಗೊಂಬ ತಗೋ, ಇಲ್ಲಿ ಹಾಕು, ಇಲ್ಲಿ ಹಾಕ್ಪ. ಸುರಿ ಕೆಳಗಡೆಗೆ ಕೊಡ್ತ ಸುರಿ. ಮಾಡ್ತೀಯ ಇನ್ನೊಂದ್ಸರಿ ಕಳ್ತಾನ ಬಯಲ್ಗೆ? ಮಾಡ್ತೀಯ ಇನ್ನೊಂದ್ಸರಿ ಕಳ್ತಾನ ಹೇಳು. ಇನ್ನೊಂದ್ಸರಿ ನಾನು ಎಲ್ಲಾರ್ಗು ಹೇಳು, ಇನ್ನೊಂದ್ಸರಿ ನಾನು ಏನ್ ಮಾಡಿದ್ದೆ ಅಂತ ಹೇಳು ಫಸ್ಟ್. ನೀನು ಎಷ್ಟು ಎಲ್ಲಿಂದ ಬಂದಿದ್ದೆ? ಕಲ್ಲೂರು ಕ್ರಾಸ್ ಇಂದ ಬಂದಿದ್ದೆ. ನೋಡಿ ಫ್ರೆಂಡ್ಸ್, ಈತ ಕಲ್ಲೂರು ಕ್ರಾಸ್ ಇಂದ ಬಂದಿದ್ದಂತೆ, ನಮ್ ತೋಟದೊಳಗಡೆ ಬಂದಿದ್ದ. ಈಗ ಅವ್ನ ಕೈಲಿ ತೋಟನ ಕ್ಲೀನ್ ಆಗಿ ಕ್ಲೀನ್ ಮಾಡಿಸಿದೀನಿ. ನೋಡಿ ಫ್ರೆಂಡ್ಸ್, ಲಾಸ್ಟ್ಗೆ ಅವನ ಹತ್ರ ನೀಟಾಗಿ ನನ್ನ ತೋಟ ಕ್ಲೀನ್ ಮಾಡಿಸಿದೀನಿ. ಇವನು ಕಳ್ಳನೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಇವತ್ತೇನು ಹೇಳ್ತಿದ್ದಾನೆ, ನೆಕ್ಸ್ಟ್ ನಾನು ಯಾವುದೇ ಥರದ ಕಳ್ತನ ಮಾಡೋದಿಲ್ಲ ಸರ್ ಅಂತಿದ್ದೇನೆ. ಅದಕ್ಕೆ ಅವ್ನು ತೋಟ ಕ್ಲೀನ್ ಮಾಡಿಸಿದಕ್ಕೋಸ್ಕರ ಅವನೇನು ನಾನು ಹಂಗೆ ಬರೀ ಕೈಲಿ ಕಳಿಸ್ತಿಲ್ಲ. ಹೇಳು ಇನ್ನೊಂದ್ಸರಿ, ನಾನು ಯಾವುದೇ ಥರದ ಕಳ್ತನ ಮಾಡಲ್ಲ ಅವನಿಗೆ. ಪಾಪ ತಗೋ, ನೀನು ಕಳ್ತನ ಮಾಡ್ದೋ ಬಿಟ್ಟು ಕಳ್ತನ ಮಾಡಿದ್ದೆ, ಇನ್ನೊಂದ್ಸರಿ ಮಾಡಬಾರ್ದು. ಗೊತ್ತಾಯ್ತೇನಪ್ಪ? ಹಾಗಾಗಿ ಅವನಿಗೆ ಒಂದು ತೆಂಗಿನಕಾಯಿನ ಗಿಫ್ಟ್ ಕೊಟ್ಟು ತಗೋ ದುಡ್ಡು. ಏನಪ್ಪ ಇನ್ನೊಂದ್ಸರಿ ನೀನು ಏನು ಮಾಡಬಾರ್ದು, ಕಳ್ತನ ಮಾಡಬಾರ್ದು. ಏನು ಮಾಡಬೇಕು? ದುಡಿದು ತಿನ್ಬೇಕು. ಇನ್ನೊಂದ್ಸರಿ ಆಗಲಿ, ಯಾವತ್ತೇ ಆಗಲಿ ಹೇಳು. ಅದೇ ತಿನ್ನಪ್ಪ, ಯಾವತ್ತೇ ಆಗಲಿ ಎಲ್ಲೇ ಆಗಲಿ ನೀನು ಏನು ಮಾಡಬಾರ್ದು, ಕಳ್ತನ
ಮಾಡಬಾರದು. ನೀನು ಇವತ್ತು ಕೆಲಸ ಮಾಡಿಸಿದ್ಕೋಸ್ಕರ ನೀನು ಬರೀ ಕೈಲಿ ಕಳಿಸ್ಬಾರ್ದು. ನೀನು ಕಳ್ಳನೇ ಆಗಿರ್ಬೋದು ಒಳ್ಳೆನೇ ಆಗಿರ್ಬೋದು ನನಗೆ ಬೇಕಾಗಿಲ್ಲ. ನೀನು ಮಾಡಿದ ತಪ್ಪಿಗೆ ನೀನು ಪ್ರಾಯಶ್ಚಿತ ಆಗಿದೆ. ನೀನು ಮಾಡಿದ ತಪ್ಪಿಗೆ ನೀನು ಕೆಲಸ ಮಾಡಿದ್ಯಾ, ಕೆಲಸ ಮಾಡಿರೋದ್ರಿಂದ ನಿನಗೊಂದು ಕಾಯಿನೂ ಕೊಟ್ಟಿದ್ದೀನಿ. ತಗೊಂಡೋಗಿತ್ತು ಮನೆಗೆ ತಗೊಂಡೋಗಿಟ್ಬಿಟ್ಟು ಇನ್ನೊಂದ್ಸರಿ ನೀನು ಏನಾಗಬೇಕು, ಏನಾಗ್ತೀಯಾ ಎಲ್ಲಾರ ಮುಂದೆ ಹೇಳ್ಬಿಡು, ಯಾವ ಮನುಷ್ಯ ಆಗ್ತೀಯಾ ಹೇಳು. ಇವತ್ತು ನೀನು ತಿದ್ಕೋಬೇಕು, ತಿದ್ದಿ ಬುದ್ಧಿ ಮಾಡ್ಕೊಂಡು ನಿನ್ಗೆ ಅದಕ್ಕೋಸ್ಕರ ನೀನ್ ಕೆಲಸ ಮಾಡಿರೋದಕ್ಕೆ ನೀನು ಕಾಯಿನೆ ಕೊಟ್ಟಿದ್ದೀನಿ ಗಿಫ್ಟ್ ಆಗಿ ಇಟ್ಕೋ ಹೇಳು. ಎಲ್ಲಾರು ಕೈ ಮುಗಿದ್ಬಿಟ್ಟು ಇನ್ನೊಂದ್ಸರಿ ಕೆಳಗಡೆ ಹಾಕಿಲ್ಲ, ಏನ್ ಮಾಡಲ್ಲ ಅಂತ ಹೇಳು. ಯಾವ ಕಳಿತನ ಮಾಡಲ್ಲ, ಆಮೇಲೆ ಇನ್ನೇನ್ ಕದಿಯಲ್ಲ, ಏನು ಕದಿಯಲ್ಲ, ಇದೇ ಲಾಸ್ಟ್ ಇದೇ ಫಸ್ಟ್. ಗೊತ್ತಾಯ್ತೇನಪ್ಪ, ಈ ವೃಕ್ಷದಡಿ ನಿಂತಿದ್ಯಾ, ಏನ್ ಹೇಳು, ಕಲ್ಪವೃಕ್ಷದಡಿ ನಿಂತಿದ್ಯಾ, ಈ ಕಲ್ಪವೃಕ್ಷಕ್ಕೆ ಆಣೆ ಇಟ್ಬಿಟ್ಟು ಹೇಳು. ಇನ್ನೊಂದ್ಸರಿ ನಾನು ಏನಪ್ಪ ಇನ್ನೊಂದ್ಸರಿ ಕಳ್ತಾನ ಮಾಡೋದಿಲ್ಲ, ಕೈ ಮುಗಿದ್ಬಿಡು. ಇನ್ನೊಂದ್ಸರಿ ಮಾಡಬಾರ್ದು, ಇನ್ನೊಂದ್ಸರಿ ಮಾಡಿದ್ರೆ ಈ ವಿಡಿಯೋ ಎಲ್ಲಾರು ನೋಡಿರ್ತಾರೆ, ನಿನ್ನ ತಗೊಂಡು ಸ್ಟೇಷನ್ಗೆ ಹಾಕ್ತಾರೆ. ಹಾಗಾಗಿ ನೀನ್ ಕೆಲಸ ಮಾಡಿದ್ದು ಕಾಯಿ ಕೊಟ್ಟಿದ್ದೀನಿ, ತಗೊಂಡು ನೀನು ಓಡ್ಬೇಕು ಅಂತ ಹೇಳ್ಬಿಟ್ಟು ತಿರುಗ್ ನೋಡಿದ ನಡೀತಾ ಇರ್ಬೇಕು ತೋರ್ತಿಂದ ಹೇಳು. ಇನ್ನೊಂದ್ಸರಿ ನಾನ್ ಕಳ್ತನ ಮಾಡಿ ಶಿಕ್ಷೆಗೆ ನಾನು ಏನ್ ಕೊಟ್ಟಿದ್ದೀನಿ ನಿನ್ಗೆ, ಎರಡು ಕಾಯಿ ಕೊಟ್ಟಿದ್ದೀನಿ. ನಡಿ ನಡೀತಾ ಇರ್ಬೇಕು ಹಂಗೆ. ನೀನು ಎಲ್ಲಾಸಿಂದ ಬಂದೆ, ನೀನು ಅಲ್ಲಿಂದ ಅಲ್ಲಾಸಿಂದ ನುಗ್ ಬಂದಿದ್ದ,